ನಾವೆಲ್ಲ ಇವತ್ತೇನಾದ್ರು ಮಾಡಿ ಮನಸ್ಸು ಮಾಡಬೇಕು. ನಾವು ತರಲೇಬೇಕು ಸರ್ಕಾರನ ಮತ್ತೆ, ಯಾಕೆಂದ್ರೆ ನಮ್ಗೆಲ್ಲ ಒಂದು ದೌರ್ಭಾಗ್ಯ, ನಾವೆಲ್ಲ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ದೀವಿ. ಯಾರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಏನೋ ಮಾತಾಡ್ತಾರೆ, ಅದನ್ನ ಕೇಳ್ಬಿಟ್ಟು ನಾವೇ ಜಿಜ್ಞಾಸೆ, ಹೌದೇನೋ ಉಂಟೇನೋ ಹಂಗೇನೋ ಹಿಂಗೇನೋ ಅನ್ನೋ ಜಿಜ್ಞಾಸೆಗೆ ನಾವಿದ್ದೀವಿ. ನೀವೇನು ಅಂತ ಕೇಳಲಿಲ್ಲ, ನೀವೇನು ಅಂತ ಕೇಳಲಿಲ್ಲ, ನೀವೇನ್ ಮಾಡಿದೀರಿ ಅಂತ ಕೇಳಲ್ಲ. ನಾವು ಪ್ರಶ್ನೆಗಳನ್ನ ನಾವು ನಮಗ ಹಾಕೋತೀವಿ ಬಿಟ್ರೆ ಬೇರೆಯವ್ರಿಗೆ ಹಾಕೊಳ್ಳೋ ಪರಿಸ್ಥಿತಿನ ಯಾಕೋ ನಾವು ಮುಂದುವರ್ಸ್ಕೊಂಡ್ ಬಂದಿಲ್ಲ. ನಾನು ಇವರಿದ್ರು ಮೊನ್ನೆ ಬೆಂಗಳೂರಿನಲ್ಲಿ ಒಂದ್ ಸಭೆಯಲ್ಲಿ ಮಾತಾಡ್ತಾ ಇದ್ದೆ, ಬಿ ಅಗ್ರೆಸಿವ್, ನೀವು ಮಾತಾಡಕ್ ಶುರು ಮಾಡಿ, ನೀವು ಮೇಲ್ ಬೀಳಕ್ ಶುರು ಮಾಡಿ, ನೀವು ಮಾಡೋದು ಹೇಳಕ್ ಶುರು ಮಾಡಿ, ಆಗ ಅವರು ಭಾವಿಸ್ಕೋತಾರೆ. ಅವ್ರನ್ನ ಆಡಕ್ ಬಿಟ್ರೆ ಅವ್ರು ಆಡ್ತಾನೆ ಇರ್ತಾರೆ, ಪಾಪ ಅಮಾಯಕರು ಕೇಳೋರ್ಗೆ ಅವ್ರ ಆಡೋದೇ ಸತ್ಯನೋ ಅಂತ. ಈ ಕೋರ್ಟ್ ಅಲ್ಲಿ ಎಕ್ಸ್ ಪಾರ್ಟಿ ಇರ್ತೀವಿ, ಎರಡು ಪಾರ್ಟಿ ಮಧ್ಯೆ ನಾವು ನೋಟಿಸ್ ಕೊಟ್ಟಾಗ ಒಂದ್ ಪಾರ್ಟಿ ಬರದೇ ಇದ್ರೆ ಇನ್ನೊಂದು ಪಾರ್ಟಿ ಏನ್ ಹೇಳೋದ್ರೆ ಅದ್ರ ಪರವಾಗಿ ಆದೇಶ ಮಾಡ್ಬಿಡ್ತೀವಿ. ಎಕ್ಸ್ ಪಾರ್ಟಿ ಡಿಸಿಷನ್, ನೀನೇನ್ ಹೇಳಿಲ್ಲಪ್ಪ ಅವ್ನು ಹೇಳಿ ಸತ್ಯ ಮಾಡಿದೀನಿ ಅಂತ. ಎಕ್ಸ್ ಪಾರ್ಟಿ ಡಿಸಿಷನ್ ಗಳು ಹಾಕ್ಬಾರ್ದು. ನಾವು ಎಲ್ಲಾದ್ರು ತಕರಾರುಗಳನ್ನ ಮಾಡ್ಬೇಕು, ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು. ನೀನೇನ ಹೇಳ್ತೀಯ, ನೀನೇನ್ ಮಾತಾಡ್ತೀಯ, ಯಾರು ಮಾತಾಡ್ತಾವ್ರಿ, ಯಾರು ಮಾತಾಡ್ತಾವ್ರಿ ಹೇಳಿ ನಮ್ ಬಗ್ಗೆ, ಪಕ್ಷದ ಬಗ್ಗೆ. ಬೆಳಿಗ್ಗೆ ಕದ್ದವ್ರು, ಬೆಳಿಗ್ಗೆ ಕಣ್ಣ ಹಾಕ್ದವ್ರು, ರಾತ್ರಿ ಕಳೆದ ಸುದ್ದಿ ಮಾತಾಡ್ತೀನಿ ಮಾತಾಡ್ತಾ ಅಗಲಗಳ ನಮ್ ಸುದ್ದಿ ಮಾತಾಡೋ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಇಲ್ಲೆಲ್ಲ. ಈ ಪಕ್ಷದ ಸ್ಥಿತಿ, ಮತ್ತು ಸ್ಥಿತಿ, ಎಲ್ಲಿದ್ರು, ಏನ್ ಮಾಡಿದ್ರು, ಅಭಿವೃದ್ಧಿನೇ ಆಗಿಲ್ಲ. ಕಾಗಣತೆ ಗೊತ್ತಾ ಅಂತ ಕೇಳಿದೆ ನಾನು. ಅಭಿವೃದ್ಧಿ ಕಾಗಣತೆ ಏನಾದ್ರು ಗೊತ್ತಿದ್ರೆ ನಮ್ಮದೇ ತಂದು ನಿಲ್ಸ್ಬಿಡ್ರಪ್ಪ, ಸುಮ್ನೆ ಅರ್ಜಿ ಹಾಕೋದಲ್ಲ, ಸ್ವಲ್ಪ ಅಕ್ಷರ ಕಾಗಣತ ಅರ್ಥ ಮಾಡ್ಕೊಂಡು ಮಾತಾಡೋ ನನ್ನಾರ ನಡಿ ಅಂತ. ನಾನ್ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕೇಳಿದೆ, ಚಿಕ್ಕನಾಯಿ ಕೇಳಿ ಬನ್ನಿ ಸರ್ ನೀವು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ಅಂತ. ಯಾಕ್ರಿ ಅಂದ್ರು, ಎಲ್ಲ ಒಂದ್ ಕಡೆ ಸೆಣಸಾಡಕ್ಕೆ ಗೌರವ ಇರುತ್ತೆ ನಮ್ಗೆ. ಎಲೆಕ್ಷನ್ನು, ಕುಸ್ತಿ, ಏನಾದ್ರು ಮಾತುಕತೆ, ಚರ್ಚೆಗಳಾದ್ರೆ ಸಮಬಲದಲ್ಲಿ ಆಡಬೇಕಾಗತ್ತೆ. ಯಾವ ಪಾಪಕ್ ನಾನು ಯಾರ ಮೇಲೆ ಕುಸ್ತಿ ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಿದ್ದ ಕ್ಷೇತ್ರದಲ್ಲಿ ನಿಂತ್ಬಿಟ್ಟಿದ್ದೇನೆ. ಯಾರ ಮೇಲೆ ಕುಸ್ತಿ, ಯಾರ ಮೇಲೆ ನಾನು ಚರ್ಚೆ ಮಾಡ್ತಿದ್ದೀನಿ, ಯಾರ ವಿಷಯ ಮಾತಾಡ್ತಿದ್ದೀನಿ, ಆ ಆ ಸ್ಥಿತಿ ಇತ್ತ, ಇದೆಯಾ, ಇರುತ್ತ, ಇದು ನಮ್ ಚಿಂತೆ. ಇದು ಇವ್ರ ಬಗ್ಗೆ ನಾವು ಮಾತಾಡ್ಬೇಕಲ್ಲಪ್ಪ, ನಮ್ ದುರ್ದೈವ. ಇದಕ್ಕಿಂತ ಕೆಟ್ಟ ಸ್ಥಿತಿ ನನ್ನಂತರಿಗೆ ಬರಬಾರ್ದ್ರಿ. ಏನೂ ಇಲ್ಲ ಅವನೊಬ್ಬ, ಎಲ್ಲಾದ್ರ ಬಗ್ಗೆನು ಮಾತಾಡ್ತಾನೆ. ಇಲ್ಲಿ ದೇವೇಗೌಡರು ವೈಕೆ ರಾಮಯ್ಯನವ್ರ ಭಾಷಣಕ್ ಬಂದು ಓಟ್ ಕೇಳುವಾಗ ಹೇಳ್ತಾರೆ, ಉಚ್ಚಿಡ್ದೈತ್ರಿ ನಿಮ್ ಜಿಲ್ಲೆಗಲ್ಲಿ ಬರುತ್ತೆ ನೀರು ಅಂತ. ರಾಮಯ್ಯನ ಇವನೇನೇ ಗೆಲ್ಸಕ್ ಬಂದನೋ ಸೋಲ್ಸಕ್ ಬಂದನೋಪ್ಪ ಭೂಪ ಅಂತ. ಏನ ನಿಮ್ಮಲ್ಲಿ ಕಣ್ಣಿಟ್ಟವ್ರ ಕಡೆ, ನೀನ್ ಯಾಕೆ ಕರ್ಕೊಂಡ್ ಬಂದೆ ಅಂತ. ಪೇಪರ್ ಕಟಿಂಗ್ಸ್ ಕೊಟ್ಟೆ ಎಂ ಪಿ ಎಲೆಕ್ಷನ್. ನಾನು ನೋಡಪ್ಪ ದೇವೇಗೌಡ ಅವತ್ತು ಹೇಳಿದ ಮಾತಿದು ಇವ್ರಿಗಿರೋದು ಇವತ್ತು ಆ ಭಾವನೆ ದೂರ ಆಗ್ತಾರೆ. ಕುಮಾರಸ್ವಾಮಿ ಮಾನ ಮರ್ಯಾದೆ ಇರೋ ಚಿಕ್ಕನಾಯಿ ಕಳ್ಳಿ ಬರ್ಬೋದೇನು ಇಷ್ಟೆಲ್ಲ ಮಾಡಿ ಹೊರಕ್ಕೊಂದು ಕೆಲ್ಸಕ್ಕೆ ಬರ್ಬೋದು. ಈ ಬಾರಿ ನಾನು ಅಭಿವೃದ್ಧಿ ಆಗ್ಬಿಟ್ಟಿದ್ರಂತೆ ತಾಲೂಕು ಏನಾಗಿಲ್ಲಂತೆ, ನಿಮ್ಮ ಪೇಲಿದ್ದ. ಇವರಪ್ಪಂಗೆ 50 ರೂಪಾಯಿ ಕೊಟ್ಟು 500 ಕಾಂಟ್ರಾಕ್ಟ್ ಶುರು ಮಾಡಿಸಿದ್ದು ಒಳ್ಳೆ ನರಸೀಪುರದಲ್ಲಿ. ನನಗೇನು ಆ ಸ್ಥಿತಿ ಬಂದಿರಲ್ಲ, ನಮ್ಮಪ್ಪ ಚೆನ್ನಾಗೇ ಇಟ್ಟಿದ್ರು ನನ್ನ. ನಮ್ಮಪ್ಪ ನಮ್ಮಜ್ಜ ಚೆನ್ನಾಗಿ ಬಾಳಿದ್ದಾರೆ. ಬೆಳೆದಿದ್ದೀವಿ, ಬೆಳೆದಿಲ್ಲ ಏನು ಮುಂದ್ಕೋಗಿಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ಜನಗಳು ಉಳಿದಲ್ಲಿ ಬೆಳೆದಿದ್ದೀವಿ. ಇವ್ರಂಗೆ ಅವರು ದೋಚಿದ್ದು ಬಾಚಿದ್ದು ನಮ್ದು ಪ್ರಕರಣ ಇಲ್ಲ ಬರುತ್ತೆ. ಸ್ವಾಭಾವಿಕವಾಗಿ ಮನುಷ್ಯನ ಸ್ಥಾನಗಳ ಜೊತೆ ಗೌರವ, ಶ್ರೀಮಂತಿಕೆ ಎಲ್ಲ ಬರುತ್ತೆ. ಈ ಸ್ಥಿತಿಗ ಅಪ್ಪ ಮಕ್ಕಳು, ಮೊಮ್ಮಕ್ಕಳು, ಹೆಂಡತರು ಎಲ್ಲ ದೋಚಕ್ ಶುರು ಮಾಡಿರೋರು ಚಿಕ್ಕನಾಯಿ ಕಳ್ಳಿ ಬಂದು ಭಾಷಣ ಮಾಡ್ತಾರೆ ನಮ್ಗೆ. ಓ ಅಭಿವೃದ್ಧಿ ಆಗೋದು.